ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನೆಹರು ಜಯಂತಿ ಆಚರಣೆ. ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ. ಕಾಂಗ್ರೆಸ್ ಮುಖಂಡರು ಉಪಸ್ಥಿತ. ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿ ಮಾಡುವಂತೆ ಆಗ್ರಹ. ನವೆಂಬರ್ 16ರಂದು ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಕಲಬುರಗಿಯಲ್ಲಿ ಎಂಬಿ ಅಂಬುಲ್ಗಿ ಹೇಳಿಕೆ. ಚಡಚಣ 5ನೇ ವಾರ್ಡ್ನ ಉಪಚುನಾವಣೆ ಫಲಿತಾಂಶ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲಾಯಿ ಸಾಬ್ ನದಾಫ್ 90 ಮತಗಳ ಅಂತರದಿಂದ ಭರ್ಜರಿ ಗೆಲುವು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಮುಖ ಮುಖಂಡರು ವಿಜಯೋತ್ಸವ ಆಚರಣೆ. ಈಗ ವಾರ್ತೆಗಳ ವಿವರ. ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿ ಮಾಡುವಂತೆ ಆಗ್ರಹಿಸಿ ನವೆಂಬರ್ 16ರಂದು ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಬಿ ಅಂಬುಲ್ಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಖಾಸಗಿ ಶಾಲಾ ಕಾಲೇಜುಗಳ ಸಮಸ್ಯೆ ಕುರಿತು ಮಾಜಿ ಶಿಕ್ಷಣ ಸಚಿವ ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿದ್ದು, ಆ ಹೋರಾಟಕ್ಕೆ ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಬೆಂಬಲಿಸುತ್ತದೆ ಎಂದು ತಿಳಿಸಿದರು. 1995ರ ನಂತರದ ಪ್ರಾರಂಭವಾದ ಅನುದಾನ ರಹಿತ ಕನ್ನಡ ಮಾಧ್ಯಮ ಹಾಗೂ ಪ್ರಾದೇಶಿಕ ಭಾಷಾ ಮಾಧ್ಯಮದ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಾಲಾ ಕಾಲೇಜುಗಳಿಗೆ ವೇತನ ಅನುದಾನವನ್ನು ವಿಸ್ತರಣೆ ಮಾಡಬೇಕು. ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿ ಮಾಡಬೇಕು. ಕಾಲ್ಪನಿಕ ವೇತನ ಬಡ್ತಿ ಜಾರಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಂಬಿ ಹಂಬಲ್ಗಿ ಅವರು ತಿಳಿಸಿದರು. ವರ್ಷಗಳಿಂದ ಅನೇಕ ಮಠಾಧಿಪತಿಗಳು, ಸಾಮಾಜಿಕ ಕಾರ್ಯಕರ್ತರು, ಶಿಕ್ಷಣ ಪ್ರೇಮಿಗಳು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸರ್ಕಾರದ ಜೊತೆಯಲ್ಲಿ ಅನೇಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ 1995ರವರೆಗೆ ಅನುದಾನವನ್ನು ಕೊಟ್ಟು 1995ರ ನಂತರ ಪ್ರಾರಂಭವಾಗಿರ್ತಕ್ಕಂಥ ಯಾವುದೇ ಖಾಸಗಿ ಶಾಲೆಗಳಿಗೆ ಅನುದಾನವನ್ನು ಕೊಡದೇ ಇರೋದರಿಂದ ಹಲವಾರು ವರ್ಷಗಳಿಂದ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ವಿವಿಧ ರೀತಿಯ ಹೋರಾಟವನ್ನು ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಹೋದ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ನಡೆದು ಸಭೆಯಲ್ಲಿ ಹೊರಟ್ಟಿಯವರ ನೇತೃತ್ವದಲ್ಲಿ ಹಂತ ಹಂತವಾದಂಥ ಹೋರಾಟಗಳನ್ನು ರೂಪ ಮಾಡಿದೆ. 2ನೇ ತಾರೀಕು ಪ್ರತಿಯೊಬ್ಬ ಅನುದಾನರಹಿತ ಶಾಲಾ ಕಾಲೇಜಿನ ಶಿಕ್ಷಕರು ಕಪ್ಪು ಪಟ್ಟಿಯನ್ನು ತರಿಸಿ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥದ್ದು. ಅದಾದ ನಂತರ ಇವತ್ತು ಅದು ನಾಡ್ದ 6-16ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಕೇಂದ್ರಗಳ ಸ್ಥಾನಗಳಲ್ಲಿ ಆಯಾ ತಾಲೂಕಿನ ಖಾಸಗಿ ಶಾಲಾ ಕಾಲೇಜುಗಳ ಪ್ರಮುಖರು ಮತ್ತು ಶಿಕ್ಷಕರು ಬಂದು ಜಿಲ್ಲಾಧಿಕಾರಿಗಳಿಗೆ ಮೆಮೋರಂಡಮನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಅವರು ನಿರ್ಧಾರವನ್ನು ತೊಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತಕ್ಕಿಂತ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು ಕೂಡ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಚಳವಳಿಗೆ ಸಂಪೂರ್ಣವಾಗಿ ಬೆಂಬಲವಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ 6 ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಾಲಾ ಕಾಲೇಜುಗಳ ಪ್ರಮುಖರು ಅಂದಿನ ದಿನ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಮೆಮೋರಂಡಮನ್ನು ಕೊಡಬೇಕು ಅಂತಕ್ಕಂಥ ನಾವು ಮನವಿಯನ್ನು ಮಾಡುತ್ತಾ, ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ 16ನೇ ತಾರೀಕು ಮುಂಜಾನೆ 11 ಗಂಟೆಗೆ ಕಲಬುರಗಿ ಕನ್ನಡ ಭವನದಿಂದ ವಲ್ಲಭಾಯಿ ಪಟೇಲ್ ವೃತ್ತದ ಮುಖಾಂತರ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಕಲಬುರಗಿ ಜಿಲ್ಲೆಯ ಅನುದಾನಿತ ಮತ್ತು ಅನುದಾನರಹಿತ ಶಾಲಾ ಕಾಲೇಜುಗಳಂದರೆ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ITI ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಯಾವುದೇ ಶಾಲಾ ಕಾಲೇಜುಗಳಿರಲಿ, ಆ ಎಲ್ಲ ಪ್ರಮುಖರು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಸೇವೆಯಿಂದ ನಿವೃತ್ತಿಯಾದ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಸ್ಟಿಇ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಕಣ್ಣಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವರಾಜ ಕಣ್ಣಿಯವರು ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ವೀರಶೈವ ಲಿಂಗಾಯತ ನೌಕರರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೇವೆಯಿಂದ ನಿವೃತ್ತಿಯಾದ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಸ್ಟಿ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಕಣ್ಣಿ ಅವರಿಗೆ ಬೀಳ್ಕೊಡುಗೆ ಮತ್ತು ಚಂದ್ರಕಾಂತ್ ಡೊಳ್ಳಿ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಯೂನಿಯನ್ ಅವರು ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕಾರ್ಮಿಕರಿಗೆ ಸಲ್ಲಿಸಿದ ಉತ್ಕೃಷ್ಟ ಸೇವೆಯನ್ನು ಪರಿಗಣಿಸಿ ಅಭಿನಂದನಾ ಸಮಾರಂಭವನ್ನು ಇದೇ ತಿಂಗಳು 16ರಂದು ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಮೆರವಣಿಗೆ ಹಾಗೂ ಕೊಠಾರಿ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭೀಮರಾವ್ ಯರಗೋಳ್, ಮಲ್ಲಿಕಾರ್ಜುನ್ ಕಣ್ಣಿ, ಚಂದ್ರಕಾಂತ್ ಡೊಳ್ಳೆ, ಸೂರ್ಯಕಾಂತ್ ಸಿಂಗೆ ಇನ್ನು ಅನೇಕರು ಭಾಗವಹಿಸಿದರು. 16/11/2019 ಸಾರಿಗೆ ನೌಕರರು ಸರ್ಕಾರಿ ನೌಕರಾಗಬೇಕನ್ನೋದರ ಕುರಿತು
ಒಂದು ಸಂವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಾಕ್ಟರ್ ಕೆ ಎಸ್ ಶರ್ಮ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಬೆಳಗ್ಗೆ ನಾವು 10 ಗಂಟೆಯಿಂದ ಕೇಂದ್ರೀಯ ಬಸ್ ನಿಲ್ದಾಣ ಗುಲ್ಬರ್ಗದಿಂದ ವಿಭಾಗೀಯ ಕಚೇರಿ 1 ಮುಖಾಂತರ ಕೊಠಾರಿ ಭವನಕ್ಕೆ ಅದ್ದೂರಿ ಮೆರವಣಿಗೆಯಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಈ ಸಂವಾದ ಏನಂದರೆ ಸಾರಿಗೆ ನೌಕರರು ಸರ್ಕಾರಿ ನೌಕರ ಆಗಬೇಕನ್ನೋ ಕುರಿತ ಸಂವಾದ ಕಾರ್ಯಕ್ರಮ ಇದೆ. ಅದರ ಜೊತೆ ಜೊತೆಗೆ ಶ್ರೀ ಬಸವರಾಜ ಕಣ್ಣಿ ಅಂದರೆ ನಾನು ಯಾದಗಿರಿ ವಿಭಾಗದ ಶಾಪುರಘಟ್ಟದಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಂದರೆ 31/8/2019 ನಾನು ನಿವೃತ್ತಿ ಹೊಂದಿದ್ದೀನಿ. ಇಡೀ ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ನೌಕರ ಮಹಾಮಂಡಳಿ ಈಶಾನ್ಯ ವಲಯ ಮತ್ತು ಸಾರಿಗೆ ನಿಗಮಗಳ ವೀರಶೈವ ಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘದವರು ಕೂಡಿ ಸನ್ಮಾನ ಸಮಾರಂಭ ಇಟ್ಟುಕೊಂಡಿದ್ದಾರೆ. ಹಾಗೂ ಇನ್ನೋರ್ವ ಸ್ನೇಹಿತರಾದ ಶ್ರೀ ಚಂದ್ರಕಾಂತ್ ಡೊಳ್ಳೆಯವರು ಸಂಸ್ಥೆ ಮತ್ತು ಸಂಘದ ವತಿಯಿಂದ ಕಾರ್ಮಿಕರಿಗೆ ಅನೇಕ ಶ್ರೇಷ್ಠ ಕೆಲಸಗಳು ಮಾಡಿಸಿದ್ದರಿಂದ ಅವರಿಗೆ ಉತ್ಕೃಷ್ಟ ಸೇವೆ ಮಾಡಿಸಿದ್ರಿಂದ ಅವರಿಗೆ ಸಹಿತ ಸನ್ಮಾನ ಸಮಾರಂಭ ಇಟ್ಟುಕೊಂಡಿದೆ. ತಾವುಗಳು ಕೇಂದ್ರ ಬಸ್ ನಿಲ್ದಾಣದಿಂದ ನಮ್ಮ ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮದ ವಿಷಯಗಳನ್ನು ನಾವು ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದಲ್ಲಿ ಬಿತ್ತರಿಸಲು ನಿಮ್ಮಲ್ಲಿ ವಿನಂತಿ ಬರೋಕೆ ಕೇಳ್ಕೊಳ್ತಾ ಇದ್ದೀವಿ. ಆಕಾಶದತ್ತ ಮುಖ ಮಾಡಿ ಉಗುಳಿದ್ರೆ ಮರಳಿ ಮುಖದ ಮೇಲೆ ಬೀಳುತ್ತೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಮೂಲಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ಟಾಂಗ್ ನೀಡಿದ್ರು. ಯಾದಗಿರಿಯಲ್ಲಿ ಸಂಸದರ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಚೌಕಿದಾರ್ ಚೋರ್ ಎಂದು ಪ್ರಧಾನಿ ಮೋದಿಗೆ ಟೀಕಿಸ್ತಾ ಇರೋ ರಾಹುಲ್ ಗಾಂಧಿಗೆ ಚಾಟಿ ಬೀಸಿದ್ರು. ನಾವು ಮಾತಿನಿಂದ ನಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತೆ, ಪ್ರಧಾನಿಗೆ ಇದರಿಂದ ವ್ಯತ್ಯಾಸ ಆಗೋದಿಲ್ಲ ಎಂದರು. ಇನ್ನು ಅನರ್ಹ ಶಾಸಕರ ಬಿಜೆಪಿ ಸೇರಿಸಿಕೊಳ್ಳುವುದು ಪಕ್ಷದ ತೀರ್ಮಾನ, ಪಕ್ಷದ ತೀರ್ಮಾನಕ್ಕೆ ನಾವು ತಲೆಬಾಗುತ್ತೇವೆ ಎಂದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸುಭದ್ರವಾಗಿವೆ, ರಾಜ್ಯದಲ್ಲಿ ಇನ್ನು 3 ಭಾರತೀಯ ಜನತಾ ಪಕ್ಷ ಆಡಳಿತ ನಡೆಸುತ್ತದೆ, ಯಡಿಯೂರಪ್ಪನವರೇ ಸರ್ಕಾರವನ್ನು ಮುನ್ನಡೆಸುತ್ತಾರೆ ಎಂದು ಸ್ಪಷ್ಟಪಡಿಸಿದರು. ಇಲ್ಲ, ಯಾರೇ ಜವಾಬ್ದಾರಿ ಸ್ಥಾನದಲ್ಲಿರಲಿ, ನಾವು ಯಾವ ರೀತಿ ಮಾತಾಡ್ತೀವಿ ಅದು ನಮ್ಮ ಗುಣಮಟ್ಟ ನಡೀತದೆ. ನಾವು ಇನ್ನೊಬ್ರಿಗೆ ಅನ್ನೋದ್ರಿಂದ ಏನಾಗಲ್ಲ. ನಾವು ಆಕಾಶಕ್ಕೆ ಉಗಳೋದ್ರಿಂದ ಆಕಾಶಕ್ಕೆ ಉಗುಳು ಮುಟ್ಟಲ್ಲ, ನಮ್ಮ ಮೇಲೆ ಬಿಡ್ತದೆ. ಇಷ್ಟೇ ಅರ್ಥ. ಅಂದರೆ ಮೋದಿ ಅವರು ಆಕಾಶ, ಯಾರೇ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ನಾನೇ ಇರಲಿ, ನಾನು ಇನ್ನೊಬ್ಬ ನಿಮ್ಮ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳ್ದವನು ಸಣ್ಣವನಾಗ್ತೀನಿ, ಒಳ್ಳೆ ವಿಚಾರ ಹೇಳಿದ್ರೆ ದೊಡ್ಡವನಾಗ್ತೀನಿ. ಇಷ್ಟೇ ಸರ್. ರಾಹುಲ್ ಗಾಂಧಿ ಅಲ್ಲ, ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, ಅವರು ಸಹ ಅನೇಕ ಬಾರಿ ಎಂ ಪಿ ಆದಂಥವ್ರು, ಅಂಥವ್ರಿಗೆ ಉಪದೇಶ ಮಾಡೋಷ್ಟು ದೊಡ್ಡವರು ನಾವಲ್ಲ. ಕೆ ಮತ್ತು ರಾಜರಾಜೇಶ್ವರ ನಗರ ಕೋರ್ಟ್ನಲ್ಲಿರೋದ್ರಿಂದ ಇವತ್ತು ಅವೆರಡು ಕರೆದಿಲ್ಲ, 15 ಕರೆದಾರ. 15 ಚುನಾವಣೆ ನಡೀತಿದ್ದಾವೆ, ಪ್ರಕ್ರಿಯೆ ಚಾಲೂ ಆಗೈತೆ. ನಮಗೆ ಆದಷ್ಟು ಒಂದು 12 ಹೆಚ್ಚಿನ ಸೀಟು ಬರ್ತಾವ ಅನ್ನೋ ಭರವಸೆ ಇದೆ. ಈಗ ಅವೆಲ್ಲವೂ ನನಗಿಂತ ಪಕ್ಷದ ಕೆಲವರು ಹಿರಿಯರಿದ್ದಾರೆ ರಾಜ್ಯ ಮಟ್ಟದವರು, ಅವರು ಅದನ್ನು ವಿಚಾರ. ಪಕ್ಷದ ತೀರ್ಮಾನ ಏನಾದರೂ ನಾವು ಸ್ವಾಗತ ಮಾಡ್ತೇವೆ. ನಾವು ಪಕ್ಷದ ಸಾಮಾನ್ಯ ಕಾರ್ಯಕರ್ತರು, ಪಕ್ಷ ರಾಜ್ಯ ಮಟ್ಟದ ಕೇಂದ್ರ ಮಟ್ಟದ ವಿಚಾರಗಳು ಏನಿರ್ತದೆ ಅದನ್ನು ಪಾಲಿಸೋದು ನಮ್ಮ ಕೆಲಸ. ಅಂಥವೇನಿದ್ರೂ ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿನೂ ಅವ್ರಿಗಿರ್ತದೆ. ಪಕ್ಷದ ತೀರ್ಮಾನವೇ ಅಂತಿಮ. ಅದೇ ಹೇಳಿದ್ನಲ್ಲ, ಆಗಲಿ, ನಮಗೆ ಹೆಚ್ಚಿನ ಸ್ಥಾನಗಳು ಬರ್ತವೆ. ಈ ಒಂದಂತೂ ನಿರ್ಧಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಎರಡೂ ಸರ್ಕಾರಗಳು ಸುಭದ್ರ, ಮೇಲಂತೂ ಪ್ರಶ್ನೆನೇ ಇಲ್ಲ. ಇಲ್ಲಿನೂ ಅಷ್ಟೇ, ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅವರ ಸಂಪೂರ್ಣ ಅವಧಿ ಮುಗಿಸ್ತಾರೆ. ನಮ್ಮೊಬ್ಬರು ಸ್ನೇಹಿತರು ಹೇಳ್ತಿದ್ರು 1 ಕಡಿಮೆ ಆಗಲ್ಲ ಅಂತಂದು ಹೇಳಿದ್ರು. ಅದರಂಗೆ ಯಾಕಂದ್ರೆ ಪರಿಸ್ಥಿತಿಗಳು ಅದೇ ರೀತಿ ಇದ್ದಾವೆ, ವ್ಯವಸ್ಥೆನೂ ಅದೇ ರೀತಿ ಇದೆ, ಸುಭದ್ರವಾಗಿದೆ. ಚಡ್ಚನ್ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದ ಹಿನ್ನೆಲೆಯಲ್ಲಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಹಾಗೂ ಪ್ರಮುಖ ಮುಖಂಡರು ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಚಡ್ಚನ್ನ 5ನೇ ವಾರ್ಡ್ನ ಉಪಚುನಾವಣೆಯ ಫಲಿತಾಂಶ ಇದೀಗ ಹೊರಬಿದ್ದಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲಾಯಿ ಸಾಹೇಬ್ ನದಾಫ್ 291, ಬಿಜೆಪಿ ಪಕ್ಷದ ಅಭ್ಯರ್ಥಿ ರಾಜು ಕೋಳಿ 202, ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನದಾಫ್ 133 ಜಯ ಸಾಧಿಸಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲಾಹಿ ಸಾಹೇಬ್ ನದಾಫ್ 90 ಮತಗಳ ಅಂತರ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಪ್ರಮುಖ ಮುಖಂಡರು ಹಾಗೂ ಜನಸಾಮಾನ್ಯರು ಮೆರವಣಿಗೆ ಮುಖಾಂತರ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಹೇ ಕಾಲೇ 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 ಕಾಲೇ
ಬೆಳಗಾವಿ ಜಿಲ್ಲೆಯ ರಾಯಭಾಗದ ಎಸ್ಎಸ್ ಗೋಲ್ಡ್ ಲೈಫ್ ಕಂಪನಿ ಹೆಸರಿನಲ್ಲಿ ಗ್ರಾಹಕರಿಗೆ ಕೋಟಿಗಟ್ಟಲೆ ವಂಚನೆ ಮಾಡಿ 2 ತಿಂಗಳಿಂದ ಪರಾರಿಯಾದ ಮಹಾವೀರ್ ಐಟವಾಡಿಯನ್ನ ಪೊಲೀಸರು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಂಡು ಗ್ರಾಹಕರಿಗೆ ಹಣ ಮರುಕಳಿಸುವಂತೆ ಆಗ್ರಹಿಸಿ ಹೂಡಿಕೆ ಮಾಡಿದ ಗ್ರಾಹಕರು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕೇವಲ 1.5 ವರ್ಷದಲ್ಲಿ ಹಣವನ್ನ ಡಬಲ್ ಮಾಡಿ ಕೊಡುವುದಾಗಿ ಹಾಗೂ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಹಾಗೂ ಕೇರಳ ರಾಜ್ಯಗಳಲ್ಲಿ 20,000 ಗ್ರಾಹಕರಿಂದ ಸುಮಾರು 120 ಕೋಟಿ ಸಂಗ್ರಹಿಸಿ ಕಂಪನಿ ಬಂದ್ ಮಾಡಿ ಪರಾರಿಯಾಗಿದ್ದು, ಇಂತಹ ಮಹಾವಂಚಕ ಮಹಾವೀರ್ ಐಟವಾಡೆ ಹಾಗೂ ಆತನ ಸಹಚರರನ್ನ ಬಂಧಿಸಿ ಗ್ರಾಹಕರಿಗೆ ಹಣ ಮರುಕಳಿಸಬೇಕು ಎಂದು ಘೋಷಣೆ ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಗೋಡ ಲೈಫ್ ಅಂತೇಳಿ ಇದು ರಾಯಭಾಗ ಟಾಂಗೆ ಬಿಲ್ಡಿಂಗ್ ಅಲ್ಲಿ ಇವರು ಓಪನ್ ಮಾಡಿದ 2013 ಆಮೇಲೆ 2013 ಇಲ್ಲಿವರೆಗೆ ಸುಮಾರು ಜನರಿಗೆ ಇವರು ಮೋಸ ಹಂಚಿಕೆ ಮಾಡಿ ನಂಬಿಸಿ ಅದೇ ರೀತಿ 2016 ನನ್ನ ಮನೆಗೆ ಬಂದರು. ನಿಪ್ಪಾನಿಗೆ ನಿಪ್ಪಾನಿಗೆ ಬಂದು ಕಾಕಡೇಸರು ಆಮೇಲೆ ಸುನಿಲ್ ಸೇಗಲಿ ಸುಮಾರು ಬಂದು ಎಲ್ಲ ಕೂಡ ನಮ್ಮ ಎಲ್ಲ ಗ್ರಾಹಕರು ಸುಮಾರು ಒಂದು 100 ಕೋಟಿಗಿಂತ ಹೆಚ್ಚು 100-120 ಕೋಟಿ ಇವರು ಮೋಸ ಮಾಡಿದ್ರು. ಕರ್ನಾಟಕ, ಮಹಾರಾಷ್ಟ್ರ, ಆಮೇಲೆ ಆಂಧ್ರ, ಆಮೇಲೆ ಕೇರಳ, ಗೋವಾ ಎಲ್ಲ ಈ ರಾಜ್ಯದೊಳಗೂ ಸುಮಾರು 120 ಕೋಟಿ ಮೋಸ ಮಾಡಿ ಆಮೇಲೆ ಜನರಿಗೆ ನಂದು ಇಲ್ಲಿ ಆಸ್ತಿ ಇದೆ ಅಲ್ಲಿ ಆಸ್ತಿ ಇದೆ ಎಲ್ಲರೂ ಮ್ಯಾಚುರಿಟಿ ಮಾರ್ಕರ್ ಕೊಡ್ತಾರೆ. 3 ವರ್ಷ 6 ವರ್ಷ ಡಬಲ್ ಕೊಡ್ತಂತ ಹೇಳಿ ಸರ್, 3 ವರ್ಷ 6 ತಿಂಗಳಿಗೆ ಆಮೇಲೆ 5 ವರ್ಷ ಡಬಲ್ ಕೊಡ್ತಂತ ಹೇಳಿದರು. ಒಂದು ಕೆಲವು ಪ್ಲಾನ್ದಾಗ 6 ವರ್ಷ ಡಬಲ್ ಕೊಡ್ತಂತ ಹೇಳಿದರು. ಆಮೇಲೆ RD ಪ್ಲಾನ್ ಅಂತ ತಿಂಗಳ ತುಂಬೋದು, ಆಮೇಲೆ 3 ತಿಂಗಳು ತುಂಬೋದು 6 ತಿಂಗಳು ತುಂಬೋದು. ಎಷ್ಟು ಜನಕ್ಕೆ ಮೋಸ ಮಾಡಿದ್ರು? ಸುಮಾರು ಏನಿಲ್ಲ ಅಂದ್ರೆ ಒಂದು 20,000ಕ್ಕಿಂತ ಜನಕ್ಕೆ ಹೆಚ್ಚಿಗೆ ಮೋಸ ಮಾಡಿದ್ರು. ಅಂದ್ರೆ ಎಷ್ಟು ಕೋಟಿ ಅಂದಾಜು? 120 ಕೋಟಿ ಮೋಸ ಮಾಡಿದ್ರು ಸುಮಾರು 120 ಕೋಟಿ. ಆಮೇಲೆ ಮತ್ತೊಂದು, ಇವ್ರು ಟೋಟಲ್ 3 ಕಂಪ್ನಿ ಸರ್, ಇವ್ರು ಟೋಟಲ್ 4 ಕಂಪ್ನಿ. ಒಂದು SS ಗೋಲ್ಡನ್ ಲೈಫ್, ಒಂದು SS ಫೈನಾನ್ಸ್, ಒಂದು ಆದ್ರೆ ಸುವಾನ್ ಆಗ್ರೋ ಅಂತೇಳಿ ಒಂದು ಪ್ರೈವೇಟ್ ಲಿಮಿಟ್ ಕಂಪ್ನಿ ಇದ್ರು. ಈ ಪ್ರತಿಭಟನೆಯಲ್ಲಿ ಸಂತೋಷ್ ಗುರವ್, ಬೀರ್ದೇವ್ ಬಾಣಸಿ, ಚಿದಾನಂದ್ ಮಲ್ಲಾರ್, ಮಂಗಲ್ ಪಾಟೀಲ್, ರೇವನ್ ಲತ್ತೆ, ಮಹೇಶ್ ಘಾಟ್ಗೆ, ಬಾಳಪ್ಪ ಪೂಜಾರಿ ಇನ್ನಿತರರು ಭಾಗಿಯಾಗಿದ್ದರು. ಕುಂದಗೋಳ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ BJP ಬಹುಮತ ಸಾಧಿಸಿದ್ದು, ಈ ಮೂಲಕ ಅಧಿಕಾರ ಚುಕ್ಕಾಣ ಹಿಡಿದಿದೆ. ಕುಂದಗೋಳ ಪಟ್ಟಣ ಪಂಚಾಯಿತಿ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು, ಒಟ್ಟು 19 ಸ್ಥಾನಗಳಲ್ಲಿ ಚುನಾವಣೆ ನಡೆದಿತು. ಇಂದು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಾರಂಭವಾಗಿದ್ದು 10 ಗಂಟೆಗೆ ಪೂರ್ಣಗೊಂಡಿತು. ಒಟ್ಟು 19 ಸ್ಥಾನಗಳಲ್ಲಿ 12 BJP ಸ್ಥಾನಗಳು ಗೆದ್ದು ಬಿಗಿದ್ರೆ ಕಾಂಗ್ರೆಸ್ 5 ಸ್ಥಾನ, 2 ಪಕ್ಷೇತರ ಅಭ್ಯರ್ಥಿಗಳು ಪಾಲಾಗಿವೆ. ಒಟ್ಟಾರೆಯಾಗಿ ಕುಂದಗೋಳ ಪಟ್ಟಣ ಪಂಚಾಯಿತಿ BJP ಸ್ಪಷ್ಟವಾದ ಬಹುಮತ ಸಾಬೀತಾಗಿದ್ದು, BJP ಕಾಂಗ್ರೆಸ್ ಪಕ್ಷೇತರ ಗೆದ್ದವರ ವಿಜಯೋತ್ಸವ ಮುಗಿಲು ಮುಟ್ಟಿದ್ದು, ಜೈ ಭಾರತ್ ಮಾತಾಕಿ ಎಂಬ ಕೂಗು ಗಮನ ಸೆಳೆಯಿತು. BJP ಪಾಳ್ಯದಲ್ಲಿ ಗೆಲುವಿನ ಭರಾಟೆ ಜೋರಾಗಿದ್ದು, MR ಪಾಟೀಲ್ ಮತ್ತು ಶ್ರೀಕಂಠೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕುಂದಗೋಳ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದ್ರು. ಗೆದ್ದು ಬಂದ ಅಭ್ಯರ್ಥಿಗಳ ಖುಷಿಗೆ ಪರಾವೇ ಇಲ್ಲದೆ ಅಭಿನಂದನೆಗಳನ್ನು ಸಲ್ಲಿಸಲು ಓಡಿ ಹೋಗುವ ದೃಶ್ಯಗಳು ನೋಡುಗರನ್ನ ಸೆಳೆಯಿತು. ಕುಂದಗೋಳ ಪಟ್ಟಣದ ಪ್ರತಿ ವಾರ್ಡ್ ಮತ್ತು ನಗರದ ಪ್ರಮುಖ ಬೀದಿ ವೃತ್ತಗಳಲ್ಲಿ ಗೆಲುವಿನ ಕೂಗು ಪ್ರತಿಧ್ವನಿಸುತ್ತಿದ್ದು, ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಿದ್ದು, ಎಲ್ಲಿಯೂ ಕಲಹ ಗಲಾಟೆಗೆ ಅವಕಾಶವಿರದೆ ಫಲಿತಾಂಶವನ್ನ ಅಭ್ಯರ್ಥಿಗಳು ಸ್ವಾಗತಿಸಿದ್ರು. MR ಪಾಟೀಲ್ ಮಾತನಾಡಿ, ಇದು BJP ಶ್ರಮಕ್ಕೆ ದೊರೆತ ಫಲ. ಪಟ್ಟಣ ಪಂಚಾಯಿತಿಯಲ್ಲಿಯೂ ನಮ್ಮದೇ ಅಧಿಕಾರ ಮುಂದುವರೆಯಲಿದೆ. ಪಟ್ಟಣದ ಕಾರ್ಯಕರ್ತರೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿ ಹರ್ಷೋದ್ಧಾರ ಕೂಗಿದ್ರು. ಅಪಾರ ಪ್ರಮಾಣದಲ್ಲಿ BJP ಕಾರ್ಯಕರ್ತರು, ಕುಂದಗೋಳ ತಾಲೂಕಾ ಅಧ್ಯಕ್ಷರು ಮತ್ತು 12 ವಾರ್ಡ್ಗಳಲ್ಲಿ ಜಯಕಂಡ ಅಭ್ಯರ್ಥಿಗಳು ಗೆಲುವಿನ ಸಂಭ್ರಮದಲ್ಲಿ ಭಾಗಿಯಾಗಿದ್ದು, ತಮ್ಮ ತಮ್ಮ ಇಷ್ಟಾರ್ಥ ಈಡೇರಿಸಿದ ನಗರದ ದೇವಸ್ಥಾನಗಳಿಗೆ ಮಾಲೆ ಹಾಕಿ ನಮಸ್ಕರಿಸಿ ಮತ್ತು ಗೆಲುವಿನ ಓಟದಲ್ಲಿ ಪಾಲ್ಗೊಂಡರು. 2 ಟ್ರ್ಯಾಕ್ಟರ್ ಮೂಲಕ BJP ಆಯ್ಕೆಯಾಗಿರುವ ಅಭ್ಯರ್ಥಿ ಮತ್ತು ಕಾರ್ಯಕರ್ತರು MR ಪಾಟೀಲ್, ಶ್ರೀಕಂಠೇಶ್ವರ್ ಸ್ವಾಮೀಜಿಗಳ ಸಮ್ಮುಖದಲ್ಲಿ ರೋಡ್ ಶೋ ಆರಂಭಿಸಿ ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದು, ಒಟ್ಟಾರೆ ಕುಂದಗೋಳ ಪಟ್ಟಣ ಪಂಚಾಯಿತಿಯ ಅಧಿಕಾರ ಆಸೆ BJP ಒಲಿದಿದ್ದು, ನಗರದ ಜನಸಾಮಾನ್ಯರು ಅತಿಯಾದ ಮಳೆಯಿಂದ ಸೂರಿಲ್ಲದೆ ಮನೆ ಕಟ್ಟಿಕೊಳ್ಳಲು ಜಾಗ ಇರದೆ ಅಭ್ಯರ್ಥಿಗಳ ಮುಂದೆ ಪ್ಲಾಟ್ ಬೇಡಿಕೆ ಇಟ್ಟರು. ಇದೀಗ ಕೇಂದ್ರ ಮತ್ತು ರಾಜ್ಯದಲ್ಲಿ BJP ಅಧಿಕಾರದಲ್ಲಿರುವುದರಿಂದ ಜನರ ನಿರೀಕ್ಷೆಗಳು ಅಪಾರವಾಗಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳ ಕಾರ್ಯವೈಖರಿ ಜನರಿಗೆ ನೀಡುವ ಆಡಳಿತದ ಕಡೆ ಸಾರ್ವಜನಿಕರ ಕಣ್ಣು ನೆಟ್ಟಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರೂ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದರು.
ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 130ನೇ ಜನ್ಮದಿನದ ಪ್ರಯುಕ್ತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಬಳಿಕ ಮಾಜಿ ಸಚಿವ ಡಾಕ್ಟರ್ ಷಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ನಮ್ಮ ದೇಶದ ಪ್ರಥಮ ಪ್ರಧಾನ ಮಂತ್ರಿಗಳು ಭಾರತ ಸ್ವತಂತ್ರಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಆದರ್ಶಗಳನ್ನ ನಾವು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಕಾಳ್ಗಿ, ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷೆ ರೇಣುಕಾ ಚೌಹಾಣ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡರು. ದೇಶಾದ್ಯಂತ ಅನ್ನೋದು ಇವತ್ತು ಈ ದೇಶದ ಜನರನ್ನು ಪ್ರೇರೇಪಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ನಮ್ಮ ದೇಶದಿಂದ ಬ್ರಿಟಿಷರನ್ನು ಇಲ್ಲಿಂದ ಅವರನ್ನು ಓಡಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಏನು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಏನು ಸ್ವಾತಂತ್ರ್ಯ ಚಳವಳಿ ನಡೀತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದು ಮತ್ತು ಸ್ವಾತಂತ್ರ್ಯ ಭಾರತದ ಯಾವ ರೀತಿಯಾಗಿರ್ತಕ್ಕಂಥ ಕಲ್ಪನೆ ಇರಬೇಕು ಅಂತಕ್ಕಂಥ ಒಬ್ಬ ಒಂದು ಕನಸನ್ನು ಕಂಡು ಆ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 9 ಬಾರಿ ಜೈಲಿಗೆ ಹೋಗಿದ್ದಾರೆ. ಸುಮಾರು ಅವರು ಜೀವನದ 9 ವರ್ಷಗಳ ಕಾಲ ಅವರು ಜೈಲಿನಲ್ಲಿ ಕಳೆದಿದ್ದಾರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಚುಂಚೋಳಿ ಪಟ್ಟಣದ ತಹಸೀಲ್ ಕಚೇರಿಯ ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯ ಶಾಖೆಯು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ ಗ್ರಾಮದಲ್ಲಿ ಅಳವಡಿಸಿದ ಭಕ್ತ ಕನಕದಾಸರ ನಾಮಫಲಕ ತೆರವುಗೊಳಿಸಿರುವ ನೀತಿ ಖಂಡಿಸಿ ಪ್ರತಿಭಟಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ರಾಜ್ಯ ಸಂಚಾಲಕ ರವೀಂದ್ರ ಪೂಜಾರಿ ಅವರು ಮಾತನಾಡಿ, ಕೂಡಲೇ ನಾಮಫಲಕ ತೆರವುಗೊಳಿಸಿದ ಕಿಡಿಗೇಟಿಗಳನ್ನು ಬಂಧಿಸಿ ಸೂಕ್ತ ಕ್ರಮ ಜರುಗಿಸಬೇಕು. ಸರ್ಕಾರದ ವತಿಯಿಂದ ಭಕ್ತ ಕನಕದಾಸರ ಪ್ರತಿಮೆಯನ್ನು ನಿರ್ಮಿಸಬೇಕು. ಒಂದು ವೇಳೆ ಬೇಡಿಕೆಗೆ ಸ್ಪಂದಿಸದಿದ್ದರೆ ಉಗ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂಬ ಬೇಡಿಕೆಯ ಮನವಿಯನ್ನ ಗ್ರೇಡ್ 2 ತಹಸೀಲ್ದಾರ್ ಮಾಣಿಕ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸಿದರು. ಆಟೋಮೆಟಿಕ್ ಆಗಿ ಏಕಾಏಕಿಯಾಗಿ ಯಾರ್ದು ಕೂಡ ಜನಾಭಿಪ್ರಾಯನ ಸಂಗ್ರಹ ಮಾಡಲಾರ್ದೇನೆ, ಯಾರಿಗೂ ಕೇಳಲಾರ್ದೇನೆ, ಭಾವನಾತ್ಮಕವಾಗಿ ಜನರ ಭಾವನಾತ್ಮಕವಾಗಿ ಕೇಳಿಸ್ತಕ್ಕಂಥ ರೀತಿಯಲ್ಲಿ ಜಾತಿಯಿಂದ ಇನ್ನೊಂದು ಜಾತಿಗೆ ಎತ್ತಿ ಕಟ್ಟಿ ಕೋಮಗಲಭೆ ಸೃಷ್ಟಿ ಮಾಡತಕ್ಕಂತ ಕೋಮವಾದಿ ಮಂತ್ರಿ ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮನುಷ್ಯ ಇರಲಾದಂತ ಮನುಷ್ಯತ್ವ ಇರಲಾದಂತ ನಾಲಕ್ ಮಂತ್ರಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಮಂತ್ರಿ ಹತ್ರ ತಾಕತ್ತಿದ್ರೆ ಇವತ್ತು ನಾವ್ ಹೇಳಕ್ ಬಯಸ್ತೀನಿ, ಅವ ಎದುರಿಸ್ ಮಾಡ್ಬೇಕಾಗಿತ್ತು. ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾವೆಲ್ಲರೂ ಇನ್ನು ನಾವು ತಡ ಮಾಡದೆ ಇನ್ನೇನು ಕೆಲವು ದಿನಗಳ ಗಡುವು ಕೊಟ್ಟಿದ್ದೀವಿ ಸರ್. ನಾವು ರಾಜ್ಯ ಸರ್ಕಾರ ಅಲ್ಲಿನ ತೆರವುಗೊಳಿಸಿದೆ, ಆ ತೆರವುಗೊಳಿಸತಕ್ಕಂಥ ಸ್ಥಳದಲ್ಲಿ ಪುನರ್ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕು. ಇಲ್ಲದೆ ಹೋದರೆ ಈ ಸಮಾಜ ಸುಮ್ಮನೆ ಇಲ್ಲಿಗೆ ಸುಮ್ಮನೆ ಕುದುರೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಜ್ಯದಾದ್ಯಂತ ಹೋರಾಟ ಕೈಬೇಕಾಗುತ್ತದೆ. ಪ್ರತಿಭಟನೆಯಲ್ಲಿ ಕುರುಬ ಸಮಾಜದ ಅಧ್ಯಕ್ಷ ಹಣಮಂತ ಪೂಜಾರಿ, ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶಣ್ಬಸಪ್ಪ ಮೊಮ್ಮಶೆಟ್ಟಿ, ರಾಮಚಂದ್ರ ಪೂಜಾರಿ, ಮೊಗಲಪ್ಪ ಕರಕಟ್ಟಿ, ಸೂರ್ಯಕಾಂತ್ ಪೂಜಾರಿ, ಅಂಜಪ್ಪ ಕಲ್ಲೂರ್, ನಾಗಪ್ಪ ಯಲಮಡಗಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಹಾವುಗಳೆಂದರೆ ಸಾಕು, ಭಯಪಟ್ಟು ಹೊಡೆಯಲು ಓಡಾಡುವ ಜನರೇ ಜಾಸ್ತಿ. ಆದರೆ ಇಲ್ಲೊಬ್ಬ ಹಾವುಗಳು ಎಲ್ಲಿ ಇರ್ತಾವೋ ಅಲ್ಲಿಗೆ ಅವುಗಳನ್ನ ಹಿಡಿದು ಕಾಡಿಗೆ ಬಿಡುವ ಮೂಲಕ ಹಾವುಗಳ ರಕ್ಷಣೆ ಮಾಡುವುದರ ಮೂಲಕ ಪ್ರಾಣಿಗಳ ಪ್ರೇಮಿ ಎಂದೇ ಖ್ಯಾತಿ ಪಡೆದಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ಹಾವುಗಳನ್ನ ಹಿಡಿಯುತ್ತಿರುವವರ ಹೆಸರು ಉರುಗ ಪ್ರೇಮಿ ಸಂಗಮೇಶ್. ಮೂಲತಃ ಹುಬ್ಬಳ್ಳಿಯವರಾದ ಇವರು ಸುಮಾರು ವರ್ಷಗಳಿಂದ ಹಾವುಗಳ ರಕ್ಷಣೆ ಮಾಡುತ್ತಿದ್ದಾರೆ. ಯಾರಾದರೂ ಮನೆಯಲ್ಲಿ ಹಾವು ಇದೆ ಅಂದ್ರೆ ಸಾಕು, ಓಡೋಡಿ ಬಂದು ಹಾವುಗಳನ್ನ ಹಿಡಿದು ರಕ್ಷಣೆ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಸಂಗಮೇಶ್ ಅವರು ಒಂದು ಮನೆಯಲ್ಲಿ ಹಾವು ಹಿಡಿಯುವ ಸಂದರ್ಭದಲ್ಲೇ ಆ ಹಾವಿನ ಮೂಗಿಗೆ ಪೆಟ್ಟು ಬಿದ್ದಂತೆ ಅದನ್ನ ಮನೆಗೆ ತಂದು ಪ್ರಥಮ ಚಿಕಿತ್ಸೆ ನೀಡಿದ್ದೆ. ಆ ಹಾವು ಸುಮಾರು 8 ಮೊಟ್ಟೆಗಳನ್ನ ಹಾಕಿತ್ತು. ಆ ಮೊಟ್ಟೆಗಳನ್ನ ರಕ್ಷಿಸಿ ಒಂದು ಕಟ್ಟಿಗೆಯ ಪೆಟ್ಟಿಗೆಯ ಒಳಗಡೆ ಇಟ್ಟು ಸುಮಾರು 62 ದಿನಗಳ ಕಾಲ ಆರೈಕೆ ಮಾಡಿ ಆ ಮೊಟ್ಟೆಗಳಿಗೆ ಎಷ್ಟು ಹೀಟ್ ಬೇಕೋ ಅಷ್ಟನ್ನು ಮಾತ್ರ ನೀಡಿ ಮೊಟ್ಟೆ ಒಳಗಿನ ಮರಿಗಳನ್ನ ತಾವೇ ಮೊಟ್ಟೆಯನ್ನ ಅವರು ಜನರಿಗೆ ಹಾವಿನ ಬಗ್ಗೆ ಪ್ರೀತಿ ಹುಟ್ಟಲೆಂದೇ ಆ ಹಾವಿನ ಮರಿಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ರೋಡಿನಲ್ಲಿ ಜನರಿಗೆ ಪ್ರದರ್ಶನಕ್ಕೆ ಇಟ್ಟಿದ್ರು. ಇವರು ಸುಮಾರು 18 ವರ್ಷಗಳಿಂದ ಹಾವನ್ನು ಹಿಡಿಯುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 19,652 ಹೆಚ್ಚು ಹಾವುಗಳನ್ನ ಹಿಡಿಯುವುದರ ಮೂಲಕ ರಕ್ಷಣೆ ಮಾಡಿದ್ದಾರೆ. ಇವರು ಸುಮಾರು 300-400 ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ. ಯಾರೇ ಎಷ್ಟೊತ್ತಿಗೆ
ಯಾರಿಗಾದ್ರೂ ಕರೆ ಮಾಡಿದ್ರು ಸ್ಥಳ ಯಾವುದೇ ಇರಲಿ, ಸಂಗಮೇಶ್ ಹೋಗಿ ಹಾವನ್ನು ಹಿಡಿದು ರಕ್ಷಣೆ ಮಾಡುತ್ತಾರೆ. ಸಂಗಮೇಶ್ ಅವರು ಹಾವು ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಗಾಯಗಳಾದ್ರೆ ಅವರೇ ಸ್ವತಃ ಚಿಕಿತ್ಸೆ ನೀಡಿ ರಕ್ಷಣೆಗೆ ಮುಂದಾಗುತ್ತಾರೆ. ಇನ್ನು ಸಂಗಮೇಶ್ 8 ಬಾರಿ ಹಾವುಗಳಿಂದ ಕಚ್ಚಿಸಿಕೊಂಡಿದ್ದಾರೆ, 2 ಬಾರಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಎನ್ನುತ್ತಾರೆ ಉರುಗ ಪ್ರೇಮಿ ಸಂಗಮೇಶ್. ಹಾವನ್ನು ಕಂಡ್ರೆ ಯಾರು ಉಡಿಯಬೇಡಿ, ಎಲ್ಲಾ ಜೀವಿಗಳಂತೆ ಅವುಗಳ ಪ್ರಾಣ ಸಹ ಒಂದೇ, ಯಾವುದೇ ಪಕ್ಷಿ ಪ್ರಾಣಿಗಳನ್ನ ಹಾನಿ ಮಾಡಬಾರದು ಎಂದು ಎಲ್ಲರಲ್ಲಿ ಮನವಿ ಮಾಡುತ್ತಾ ಬಂದಿದ್ದಾರೆ. 18 ವರ್ಷದಲ್ಲಿ ನಾನು ಸುಮಾರು 19,500 ಚಿಲ್ಲರೆಗೂ ಹಾವು ಹಿಡಿದಿದ್ದೀನಿ. ಸೊ ಇಲ್ಲಿವರೆಗೂ ನಾನು ಒಂದು 8-9 ಸಾರಿ ಕಚ್ಚಿಸ್ಕೊಂಡಿದ್ದೀನಿ. ಒಂದು 2-3 ಸಾರಿ ಸೀರಿಯಸ್ ಆಗಿತ್ತು, ಆದರೂ ಇದನ್ನು ಕೆಲಸ ನಾನು ಬಿಡ್ತಾ ಇಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಇರುವಂಥ ಒಂದು ಖುಷಿ ನನಗೆ, ಇದನ್ನೇನು ರಿಸ್ಕ್ಯೂ ಮಾಡಿ ಹೊಳ್ಳಿ ಕಾಡಿಗೆ ಬಿಡುವಂಥದ್ದು ಒಂದು ಖುಷಿ ನನಗೆ. ಇದು ಆ್ಯಕ್ಚುಲಿ ನನಗೆ ನಿನ್ನೆ ಜಸ್ಟ್ ಒಂದು 1/2 hour ಬ್ಯಾಕ್ ಫೋನ್ ಮಾಡಿದ್ರು ಒಬ್ಬರು ವಿವಿ ಕಾಲೇಜಿಂದ. ಸೊ ಅಲ್ಲಿ ಹೋಗಿ ರಿಸ್ಕ್ಯೂ ಮಾಡಿದ್ದೀನಿ. ಇದು ಆಭರಣದ ಹಾವು ಅಂತೇಳಿ ಕರೀತಾರೆ ಇದಕ್ಕೆ, ಯಾವುದೇ ರೀತಿಯಾದ ವಿಷ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಸೊ ಜನ ಇದನ್ನೇ ನೋಡಿ ನಾಗರ ಹಾವು ಅಂದ್ಕೊಂಡು ವಿಷದ ಹಾವು ಅಂದ್ಕೊಂಡು ಸಾಯಿಸಕ್ಕೆ ಹೋಗಿ ಮುಂದೆ ಆಗ್ತಾರೆ. ಸೊ ನೋಡಿ ಏನೂ ಮಾಡ್ತಾ ಇಲ್ಲ ಇದು. ಸೊ ನಾವು ಯಾವುದೇ ಹಾವಾಗಲಿ ನಾವು ಅದಕ್ಕೇನಾದರೂ ತೊಂದರೆ ಕೊಟ್ಟರೆ ಮಾತ್ರ ಅದು ನಮಗೆ ಬೈಟ್ ಮಾಡುತ್ತೆ, ಇಲ್ಲಾಂದರೆ ನಮಗದು ಬೈಟ್ ಮಾಡಲ್ಲ. ಹಾಗೆ ನನಗೆ ಫಸ್ಟ್ ಆಫ್ ಆಲ್ ಇದನ್ನ ನೋಡಿದ್ರೇ ಭಯ ಆಗ್ತಿತ್ತು ಚಿಕ್ಕವನ ಇದ್ದಾಗ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ನಕಲಿ ನೋಟ್ಗಳ ಜಾಲ ಪತ್ತೆ ಹಚ್ಚಿ ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಬಿಐ ಪೊಲೀಸ್ ಇನ್ಸ್ಪೆಕ್ಟರ್ ನಿಂಗನಗೌಡ ಪಾಟೀಲ್ ನೇತೃತ್ವದಲ್ಲಿ ಮತ್ತು ಕುರ್ಚಿ ಪೊಲೀಸ್ PSI ಗಿರಿಮಲ್ಲಪ್ಪ ಉಪ್ಪಾರ್, ಕುರ್ಚಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ 2,33,000 ನಕಲಿ ನೋಟುಗಳ ಜಾಲ ಪತ್ತೆ ಹಚ್ಚಿ ಇಬ್ಬರು ಆರೋಪಿಗಳಾದ ಪರಶುರಾಮ್ ನಾಯಕ್ 22 ವಯಸ್ಸು, ಜಲಾಲ್ ದರೂರವಾಲೆ 34 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಮುಖ್ಯ ಆರೋಪಿ ಪರಾರಿಯಾಗಿದ್ದಾನೆ. ಓಂಸಾಯಿ ಕ್ರಿಯೇಷನ್ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿರುವ ಮೃಗ ಕಿರು ಚಿತ್ರವನ್ನ ನವೆಂಬರ್ 17 ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದು ಅಭಿಷೇಕ್ ದೇಸಾಯಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಚಿತ್ರವನ್ನ ರಾಮದುರ್ಗದ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ. ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಅವರು ಕಿರುಚಿತ್ರ ನಿರ್ಮಾಣಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ಎಂದರು. ಇನ್ನು ಕಿರುಚಿತ್ರದಲ್ಲಿ ಸುಕನ್ಯಾ, ರೋಬೋ ಸಾಗರ್, ಹೇಮಂತ್ ಕುಮಾರ್, ವಿಜಯ್ ನಾಯಕ್, ಶರದ್ ಮೊಕಾಶಿ ನಟನೆ ಮಾಡಿದ್ದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಶಾಂತ ಸ್ವಭಾವ ಇದ್ದೇ ಇರುತ್ತದೆ, ಅದು ಕೆಲವೊಂದು ಸಂದರ್ಭದಲ್ಲಿ ಮೃಗ ಸ್ವಭಾವಕ್ಕೆ ತಿರುಗುವುದು, ಹಾಗೆ ಆದಾಗ ಏನಾಗುವುದು ಎಂಬುದನ್ನ ಕಿರುಚಿತ್ರದಲ್ಲಿ ತೋರಿಸಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಚೈತ್ರಾ ಹಿರಮೆಟ್, ರೋಬೋ ಸಾಗರ್ ಇದ್ದರು. ಇಂದಿನ ಮಕ್ಕಳೇ ನಾಳಿನ ಪ್ರಭುಗಳು ಎಂಬಂತೆ ದೇಶದ ಸಂಪತ್ತಾಗಿದ್ದಾರೆ ಎಂದು ತಾಲೂಕಿನ ಡೊಂಗರ್ಗಾಂವ್ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ನಡೆದ ಮಕ್ಕಳ ಸಾಹಿತ್ಯ ಪರಿಷತ್ ಕಮಲಾಪುರ ತಾಲೂಕು ಘಟಕ ಸಮಾರಂಭದಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಬಿರಾದಾರ್ ಹೇಳಿದರು. ಸಂಕಲ್ಪ ಕೋಚಿಂಗ್ ಕ್ಲಾಸಸ್ ತಾಂಬಾದಲ್ಲಿ ದಿವಂಗತ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಮಕ್ಕಳ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ವಿಶೇಷವಾಗಿ ಆಚರಿಸಲಾಯಿತು. ಇಲ್ಲಿ ಮುಖ್ಯವಾಗಿ ಮಕ್ಕಳನ್ನೇ ಕಾರ್ಯಕ್ರಮದ ಅಧ್ಯಕ್ಷರು, ಉದ್ಘಾಟಕರು ಮುಖ್ಯ ಅತಿಥಿಗಳನ್ನಾಗಿ ಮಕ್ಕಳಿಂದಲೇ ಕಾರ್ಯಕ್ರಮ ನಡೆಸಿರುವುದು ಬಹಳ ವಿಶೇಷವಾಗಿತ್ತು. ಹಾಗೂ ಶಿಕ್ಷಕರೇ ಪ್ರಾರ್ಥನಾ ಗೀತೆ, ಸ್ವಾಗತ ಗೀತೆ ಹಾಡಿ ಮಕ್ಕಳಲ್ಲಿ ಮಕ್ಕಳಂತೆ ಕಾಣುತ್ತಿದ್ದರು. ಮಕ್ಕಳು ಪ್ರಭುವಿನಂತೆ, ಶಿಕ್ಷಕರು ಪ್ರಜೆಗಳಂತೆ ಕಾಣುವ ಸನ್ನಿವೇಶ ಇಲ್ಲಿ ರೂಪಿತವಾಗಿತ್ತು. ಶಾಲೆಯನ್ನು ತಳಿರು ತೋರಣಗಳಿಂದ ಶೃಂಗಾರಗೊಂಡ ನವ ವಧುವಿನಂತೆ ಅಲಂಕರಿಸಲಾಗಿತ್ತು. ನೆಹರು ಅವರ ಜೀವನ ಚರಿತ್ರೆ, ಅವರ ಸಾಧನೆ, ಅವರ ಮಕ್ಕಳ ಪ್ರೀತಿ ವಾತ್ಸಲ್ಯದ ಸಂದರ್ಭಗಳನ್ನು ನೆನೆಯುತ್ತಾ ಹಲವಾರು ಮಕ್ಕಳು, ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇಂತಹ ಶಿಕ್ಷಣ ಸಂಸ್ಥೆಯಂತೆ ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕರು ಅಳವಡಿಸಿಕೊಂಡರೆ ಏನಾದರೂ ಮಕ್ಕಳಲ್ಲಿ ಬದಲಾವಣೆ ಕಾಣಬಹುದು ಎಂಬುದು ನಮ್ಮ ಅಭಿಪ್ರಾಯ. ಹಾಗೂ 1954 ವಿಶ್ವಸಂಸ್ಥೆಯು ಕೂಡ ಮಕ್ಕಳ ದಿನಾಚರಣೆಯನ್ನು ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಆಚರಿಸುತ್ತಿದೆ. ಜವಾಹರ್ಲಾಲ್ ನೆಹರು ಅವರು ನವೆಂಬರ್ 18 ಜನಿಸಿದರು. ಇವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪ ರಾಣಿ. ಇವರು ಭಾರತದಲ್ಲಿ 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರೂ ಸಹ ಎಲ್ಲೇ ಹೋದರೂ ಮಕ್ಕಳೊಂದಿಗೆ ಆಟದಲ್ಲಿ ನಿರತರಾಗುತ್ತಿದ್ದರಂತೆ. ಇದರ ಬಗ್ಗೆ ಇವರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ರವರು ಹೀಗೆ ಹೇಳುತ್ತಾರೆ. ನಾವು ಗೆಳೆಯರು, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾವೇ ನಾಳೆ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಅಂತೇಳಿ ಆ ಕವಿಯ ಮಾತೇನಪ್ಪ ಅಂತಂದ್ರೆ, ನಾವೆಲ್ಲರೂ ಬಹಳ ಹೂವಿನಂತ ಮನಸ್ಸಿರತಕ್ಕಂತ ಮಕ್ಕಳಾಗಿದ್ರು ಕೂಡ ಮುಂದೆ ಈ ಭವಿಷ್ಯ, ಭಾರತದ ಭವಿಷ್ಯವನ್ನು ಬೆಳೆತಕ್ಕಂತ ಪ್ರಜೆಗಳು ನಾವು ಹಾಕೋಣ ಅಂತ ಒಂದು ಮಾತು ಆ ಮಾತಿನಲ್ಲಿ ಕಾಣ್ತಾ ಇದ್ದೇವೆ. ಬೆಳೆತಕ್ಕೊಂದು ಕಡೆಗೆ ದೋರಾ ಬೇಂದ್ರೆ ಅವರು ಕೂಡ ಹೇಳ್ತಾರ,
ನಾನು ಇಷ್ಟೆಲ್ಲ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು ಕೂಡ ನನ್ನೊಳಗಿನ ಆ ಎತ್ತರದ ಗುಣಗಳನ್ನು ಕಳೆದುಕೊಂಡು ನಾನು ಮತ್ತೆ ಮಗುವಾಗುವ ಆಸೆ ನನಗಿದೆ. ನಾನು 70 ವಯಸ್ಸಿನವನಾಗಿದ್ದರೂ ಕೂಡ 7 ವಯಸ್ಸಿನ ಮಗು ನಾನು ಮತ್ತೊಮ್ಮೆ ಆಗಬೇಕೆಂದು ಬಯಸುವೆ. ಜವಾಹರಲಾಲ್ ನೆಹರು ಹಾಗೂ ಮಕ್ಕಳ ಜನ್ಮ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸಂಕಲ್ಪ ತರಬೇತಿ ಕೇಂದ್ರದಲ್ಲಿ ಮಕ್ಕಳ ಜನ್ಮ ದಿನಾಚರಣೆ ಅತಿ ವಿಜೃಂಭಣೆಯಾಗಿ ಆಚರಿಸಿದೆವು. ಪ್ರತಿ ವರ್ಷ ಶಿಕ್ಷಕರು ಅಥವಾ ಅತಿಥಿಗಳು ಬಂದು ವೇದಿಕೆಯನ್ನು ಅಲಂಕರಿಸುತ್ತಿದ್ರು. ಈ ಸಲ ನಮ್ಮ ತರಬೇತಿ ಕೇಂದ್ರದಲ್ಲಿ ಮಕ್ಕಳೇ ಪ್ರೌಢರಾಗಿ ಶಿಕ್ಷಕರೆಲ್ಲರೂ ಕಿರಿಯರಾಗಿ ಅತಿ ವಿಜೃಂಭಣೆಯಿಂದ ಮಕ್ಕಳೆಲ್ಲರೂ ಅಧ್ಯಕ್ಷ ಸ್ಥಾನ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಶಿಕ್ಷಕರ ಎಲ್ಲರೂ ಮಕ್ಕಳು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೋ ಆ ರೀತಿ ಶಿಕ್ಷಕರು ಕಿರಿಯರಾಗಿ ಈ ಮಕ್ಕಳ ಜನ್ಮ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.